ಬಹಳ ಇಂಪಾರ್ಟೆಂಟ್ ರೀಲ್. ಸಾಧಾರಣವಾಗಿ ಹೃದಯಾಘಾತದ ಕೇಸ್ಗಳನ್ನು ನೋಡಿದ್ರೆ ಅದು ಮಧ್ಯರಾತ್ರಿನೇ ಆಗಿರುತ್ತೆ, ಅದು ಕೂಡ ಮೂತ್ರ ವಿಸರ್ಜನೆಗೆ ಹೋದಂತಹ ಸಮಯದಲ್ಲಿ ಆಗಿರುತ್ತೆ. ಇದಕ್ಕೆ ಕಾರಣ ಏನು? ಡಾಕ್ಟರ್ಸ್ ಹೇಳ್ತಾರೆ, ನಮಗೆ ಎಚ್ಚರ ಆಗಿದ ತಕ್ಷಣ ಮಧ್ಯರಾತ್ರಿಯಲ್ಲಿ ನಾವು ದಿಢೀರ್ ಅಂತ ಎದ್ದೇಳ್ತೀವಲ್ಲ, ಆಗ ನಮ್ಮ ಬ್ರೈನ್ ಅನಿಮಿಕ್ ಆಗಿರುತ್ತೆ, ಬ್ರೈನ್ಗೆ ಬ್ಲಡ್ ಫ್ಲೋ ಸರಿಯಾಗಿ ಆಗ್ತಾ ಇರಲ್ಲ. ಈ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು ಬಹಳ ಇರುತ್ತೆ ಅಂತ. ಮತ್ತೆ ಇದಕ್ಕೆ ಪರಿಹಾರ ಏನು? 3.5 ಮಿನಿಟ್ಸ್ ರೂಲ್. ಏನಿದು? ನಿಮಗೆ ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸಿದಾಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ದಿಢೀರ್ ಅಂತ ನೆನಪಾದಾಗ, ಅಥವಾ ಯಾವುದೋ ಒಂದು ಕೆಟ್ಟ ಕನಸಿಂದ ನಿಮಗೆ ಎಚ್ಚರ ಆದಾಗ ಆಗಿರ್ಬೋದು, ಟಕ್ ಅಂತ ನೀವು ಹಾಸಿಗೆ ಮೇಲಿಂದ ಎದ್ದು ಬಿಡಬೇಡಿ. ನಿಮಗೆ ನೀವು 1.5 ನಿಮಿಷ ಟೈಮ್ ಕೊಟ್ಕೊಳ್ಳಿ. ಮೊದಲು ಎಚ್ಚರ ಆಗಿದ ತಕ್ಷಣ ಕಣ್ಣು ಬಿಟ್ಟು ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅಟ್ಲೀಸ್ಟ್ 1.5 ನಿಮಿಷ ಅದಕ್ಕೆ ಕೊಡಿ. ಅದಾದ ನಂತರ ಹಾಸಿಗೆ ಮೇಲೆ ಎದ್ದು ಕೂತ್ಕೊಳ್ಳಿ. ಅದಾದ ನಂತರ ಮೆತ್ತಗೆ 2 ಕಾಲುಗಳನ್ನು ಕೆಳಗಿಡಿ. ಹೀಗೆ ಮಧ್ಯರಾತ್ರಿ ದಿಢೀರ್ ಅಂತ ನಿಮ್ಗೆ ಎಚ್ಚರ ಆದಾಗ ನಿಮಗೆ ನೀವು 1.5 ನಿಮಿಷ ಕೊಟ್ಕೊಳ್ಳೋದ್ರಿಂದ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಆಗ್ತವೆ. ಈ ವಿಷಯನ ನೀವು ಅನುಸರಿಸಿ ನಿಮ್ಮ ಮನೆಯವ್ರಿಗೂ ಕೂಡ ತಿಳಿಸಿ.